ಮೈ ಲಾರ್ಡ್, ಈ ಸ್ಪಾಟ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋದೇನ್ ಬಂತು, ಪ್ರೊಸೀಡ್. ಪಿಕಪ್ ಮಾಡಲ್ವಾ ಸಾರ್? ಇದು ನಮ್ ಕೇಸ. ಸೂಪರ್, ಬಾಗಿಲು ತೆಗೆದಿದ್ದೀನಿ, ಬನ್ನಿ. ಈಗ ನೀನ್ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಯ ಗೊತ್ತಾ? ಅಂದ್ರೆ ಇದಕ್ ಮೊದ್ಲು ನಾನು ಸುಂದರವಾಗಿ ಕಾಣ್ಲಿಲ್ವಾ? ಚಿಚೆ, ನಿನ್ನ ಸುಂದರಕ್ಕೆಲ್ಲ ದೃಷ್ಟಿ ತಗಲ್ಬಿಡುತ್ತೋ ಅಂತ ಈ ಚಿಕ್ಕೆ ಇಟ್ಟಿದ್ದೆ. ದೃಷ್ಟಿ ಆಗುವಷ್ಟು ಸುಂದರವಾಗಿದ್ದೀನ? ನೀನ್ ಎಷ್ಟು ಸುಂದರವಾಗಿದ್ದೀಯ ಅಂದ್ರೆ ಮತ್ತೊಬ್ಬರು ಔಷಧಿ ಕೊಡದೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೋಬಹುದು, ಅಷ್ಟು ಸುಂದರವಾಗಿದ್ದೀಯ. ಅಂದ್ರೆ ನಾನ್ ನಿಮ್ಗೆ ತುಂಬಾ ಇಷ್ಟನಾ? ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರು ಇಷ್ಟನೇ ಆಗ್ಲಿಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವು ನನ್ನ ಚರಣದಾಸಿಯಾಗಿ ಮಾಡ್ಕೊಳ್ಳಿ. ನೀನ್ ತಾಜ್ ಮಹಲ್ ನೋಡಿದ್ಯಲ್ವಾ, ಎಷ್ಟೊಂದು ಸುಂದರವಾಗಿದೆ ಅಲ್ಲ. ಬೇಕಾದಷ್ಟು ಜನ ಬಂದು ಹೋಗ್ತಾರೆ, ಆದ್ರೆ ಎಲ್ರು ಅಲ್ಲೇ ಸಂಸಾರ ಮಾಡಕ್ ಆಗಲ್ಲ ಗೊತ್ತಾ. ನೀವ್ ಇಷ್ಟೊತ್ತು ನನ್ನ ಸೌಂದರ್ಯದ ಬಗ್ಗೆ ಡೈಲಾಗ್ ಹೊಡೆದ ಸಿನಿಮಾ ಡೈಲಾಗ್ಗಳು. ಈ ಕಬಡ್ಡಿ ಆಟ ಆಡುವಾಗ ಒಬ್ಬೊಬ್ರು ಬಂದು ಕಬಡ್ಡಿ 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 ಅಂತ ಆಟ ಆಡಿದ್ರೇನೆ ಆಟಕ್ಕೆ ಮಜಾ ಸಿಕ್ಕೋದು. ಹಾಗೇನೆ ಈ ಸುಂದರವಾದ ಹುಡುಗಿ ಜೊತೆ ಆಟ ಆಡುವಾಗ ಇಂತ ಡೈಲಾಗ್ ಹೊಡೆದ್ರೇನೆ ಮಜಾ ಸಿಕ್ಕೋದು. ಡೋಲಿ ದುಡ್ಡು ಬೇಡ ಡಾಲಿ. ಸೌಂದರ್ಯ ನಾನು ಚೆನ್ನಾಗಿ ಅನುಭವಿಸ್ತೀನಿ ಹೊರತು ಪುಕ್ಸಟ್ಟೆ ಅನುಭವಿಸೋದಿಲ್ಲ. ನಿಂತ್ಕೊಳ್ರಿ. ನಿಮ್ ಕಾರ್ನಲ್ಲಿ ಹತ್ತಿದ ಆ ರಂಗಿನ ರಾಟೆ ಯಾರು? ರಂಗಿನ ರಾಟೆ ಕಾರ್ನಲ್ಲಿ ಹತ್ತೋದ? ಏನ ರಂಗಿನ ರಾಟೆ ಮೇಲೆ ನಾವ್ ತಾನೆ ಸಾತ್ ನಿಲ್ಲಿಸ್ರಿ ನಿಮ್ ನಾಟಕನ. ಆ ಚಾಮುಂಡೇಶ್ವರಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಓ, ಆ ಕಾರ್ನಲ್ಲಿ ಹತ್ತೋಳ ಅವಳು? ಶ್ರೀಮತಿ ಆಲೋಚನಾ ದೇವಿ. ಅವಳು ಯಾರಾದ್ರೆ ನನಗೇನ್ರಿ? ಅವಳು ನಾನ್ ನಿಮ್ ಕಾರ್ನಲ್ಲಿ ಯಾಕೆ ಹಚ್ಚಿದ್ರಿ ಅಂತ. ಏನೇ ಬಾಮ ನೀನು, ಎಂತ ಅಮಾಯಕಳೆ ನೀನು. ಅವಳು ದೊಡ್ಡ ಡಿಸ್ಟ್ರಿಬ್ಯೂಟರ್ ಕಣೆ, ಹೈದರಾಬಾದ್ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಅದೆಲ್ಲ ಯಾಕೆ? ಇಡೀ ಕರ್ನಾಟಕಕ್ಕೆ ನಿನ್ನ ಗ್ರಂಥವನ್ನ ಸಪ್ಲೈ ಮಾಡೋ ಏಕೈಕ ದೊಡ್ಡ ಡಿಸ್ಟ್ರಿಬ್ಯೂಟರ್ ಕಣೆ. ಏನೋ ಅವಳು ಕಾಸರಗೋಡಿನಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಓಪನ್ ಮಾಡ್ಬೇಕಂತೆ, ಅದು ನಿನ್ನ ಗ್ರಂಥದ ಮೂಲಕನೇ. ಹೌದಾ? ಹ್ಮ್. ಅಂದ್ರೆ ನನ್ನ ಗ್ರಂಥ ಕೇರಳ ಬಾರ್ಡರ್ವರೆಗೂ ಹೊರಟಾಗಿದ್ಯಾ? ಏನ್ ಕಥೆ ನಿನ್ನದು, ಬರೀ ಕೇರಳ ದಾಟಿಲ್ಲ, ಅದು ಇನ್ನು ದೂರ ಸಮುದ್ರ ದಾಟಿ ಮಲೇಷಿಯೇ, ಮಣ್ಣೇಶಿಯೇ, ಕಣ್ಣೇಶಿಯೇ, ಕಲ್ಲೇಶಿಯೇ, ಅಲ್ಯುಮಿನೇಶಿಯೇ, ಹೀಗೆ ಎಲ್ಲಾ ಕಡೆ ಏರೋಪ್ಲೇನ್ ಅಲ್ಲಿ ಹಾರಾಡ್ತಾ ಇದೆ ಅದು. ಅದನ್ನೇ ತಿಳಿಸೋಗೋಣ ಅಂತ ಬಂದ್ಲು, ಆದ್ರೆ ಅವಳಿಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಿರ್ಲಿಲ್ಲ, ಫೋನ್ ನಂಬರ್ ಗೊತ್ತಿರ್ಲಿಲ್ಲ, ಕಾರ್ ನಂಬರ್ ಗೊತ್ತಿತ್ತು. ಆ ರಸ್ತೆ ಮಧ್ಯೆ ಆಕೆ ನೋಡ್ತಿದ್ದಾಗೆ ಆಟೋಮೆಟಿಕ್ ಕಾರ್ ನಿಂತೋಯ್ತು. ಲೇ, ನಿಂಗ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಿ ಕಣೋ. ಆಕೆನೆ ಕೈ ಮಾಡಿ ನಿಲ್ಸಿದ್ಲು, ನಾನ್ ನಿಲ್ಲಿಸ್ದೆ. ನಿಲ್ಸಿದ ಮೇಲೆ ಆಕೆನ ಕಾರ್ನಲ್ಲಿ ಕುಂಡಿಸ್ಕೊಂಡು ಆಫೀಸ್ ಕರ್ಕೊಂಡ್ಬಂದೆ. ಅವಳು 1101 ಗ್ರಂಥ ನನಗೆ ಬೇಕು ಅಂದ್ಲು. ಅಮ್ಮ ತಾಯಿ ಪುಣ್ಯಾದ್ಗಿತ್ತಿ, ಇರೋದ್ 111 ತಗೊಂಡೋಗು, ಮಿಕ್ಕಿದ್ದನ್ನ ಬ್ರೇಕ್ ಕೈಲಿ ಕಳಿಸ್ಕೊಡ್ತೀನಿ. ನಾನ್ ತಕ್ಷಣ ಒಪ್ಕೊಂಡ್ಬಿಟ್ಟೆ. ನೋಡಿದ್ರೇನ್ರಿ, ನನ್ಗಿರೋ ಕೀರ್ತಿ ಪ್ರತಿಷ್ಠೆಗೆ ಹೊಟ್ಟೆ ಉರ್ಕೊಂಡು ಅಸೂಯೆಯಿಂದ ನೀವು ಯಾವಳನೋ ಕಾರ್ನಲ್ಲಿ ಕೂರಿಸ್ಕೊಂಡು ಹೋದ್ರಿ ಅಂತ ಆ ಚಾಮುಂಡೇಶ್ವರಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಅಯ್ಯೋ ಅಯ್ಯೋ, ಹೊಟ್ಟೆ ಕಿಚ್ಚಿನ ಹೊಟ್ಟೆ ಕೊಳ್ಳಿ, ಅವಳು ಹೊಟ್ಟೆ ಊರಿಗೆ ಹೇಳಿದಾಳೆ. ಹ್ಮ್, ಕರೆಕ್ಟ್ ಆಗಿ ಹೇಳಿದ್ರಿ. ಅಲ್ಲ ರೀ, ಆಕೆ ನನಗೋಸ್ಕರ ಎಷ್ಟು ಶ್ರಮ ತಗೊಂಡಿದ್ದಾಳೆ, ಅವಳನ್ನ ಮನೆ ಕರ್ಕೊಂಡ್ ಬರ್ದೆ ಹಾಗೆ ಕಳಿಸ್ಬಿಟ್ಟಿದಿರಲ್ಲ. ಬಿಡ್ತೀರ? ನಾನು ಬಲವಂತ ಮಾಡಿ ಕರೆದೆ, ಹಗಲು ಪೂರ ಡಿಸ್ಟ್ರಿಬ್ಯೂಷನ್ ಕೆಲಸ ಅಂತೆ, ರಾತ್ರಿ ಫೋನ್ ಮಾಡ್ತೀನಿ ಅಂದ್ಲು. ಫೋನ್ ಮಾಡ್ತೀನಿ ಅಂದ್ಲ? ನಂಬರ್ ಬೆಡ್ರೂಮ್ ನಂಬರ್ ಕೊಟ್ರಲ್ಲ, ಕೊಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ, ಬನ್ನಿ ಊಟಕ್ಕೆ ರೆಡಿ ಮಾಡು. ಮನೆಗ್ ಬರ್ತಿದ್ದ ಹಾಗೆ ಮೇಡಮ್ ನೋರು ನಾಗರಾವ್ ತರ ಎಡೆ ಎತ್ತಿ ಬೂಸ್ ಅಂತವ್ರೆ ಅನ್ಕೊಂಡಿದ್ದೆ. ನಾಗರಾವ್ನ ದೇವ್ರು ಸೃಷ್ಟಿ ಮಾಡಿದಾನೆ,
ಅದನ್ನ ಆಡ್ಸೋ ನಾದಸ್ವರನ ಮನುಷ್ಯನೇ ತಾನೇ ಸೃಷ್ಟಿ ಮಾಡಿರೋದು. ನಿಮ್ಮ ಅಮ್ಮ ಅವರು ನಾಗರ ಹಾವಾದ್ರೆ ನಾನು ಒಡೆಯೋ ಡೈಲಾಗ್ ನಾದಸ್ವರ ಕಡು. ನೀವು ಬಿಡಿ ದೊಡ್ಡ ಪೊಂಗಿ ಊಟ ಊಟ. ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ನನಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರಲ್ರಿ. ಹಲೋ ಹಲೋ, ಯಾರು? ನಾನು ಶ್ರೀಮತಿ ಆಲೋಚನಾ ದೇವಿ ಮಾತಾಡ್ತಾ ಇರೋದು. ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಮಹಾನ್ ಗ್ರಂಥ ಲೇಖಕಿ ಶ್ರೀಮತಿ ಭಾಮಾಮಣಿ ಅವ್ರನ್ನ ಸ್ವಲ್ಪ ಕರೀತೀರಾ? ನಾನೇ ಮಹಾನ್ ಗ್ರಂಥ ಲೇಖಕಿ ಶ್ರೀಮತಿ ಭಾಮಾ ಮಾತಾಡ್ತಿರೋದು. ಹೌದಾ? ನಮಸ್ಕಾರ. ನಮಸ್ಕಾರ. ನಿಮ್ ಬಗ್ಗೆ ನಮ್ ಯಜಮಾನ್ರಿ ಎಲ್ಲ ಹೇಳಿದ್ದಾರೆ. ನಿಮ್ಮೂರು ತುಂಬಾ ಒಳ್ಳೆಯವರು ರೀ. ನೀವು ಎಷ್ಟು ಕಷ್ಟಪಟ್ಟವ್ರನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದು ನನಗ್ ಗೊತ್ತಿಲ್ಲ. ಮೆನಿ ಮೆನಿ ಥ್ಯಾಂಕ್ಸ್. ಹಾ, ನಾಳೆ ಖಂಡಿತ ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಓ ಸಾರಿ, ನಾಳೆ ಆಲ್ರೆಡಿ ಬುಕ್ಕಿಂಗ್ ಆಗೋಗಿದೆ. ಬುಕ್ಕಿಂಗ್? ಅದು ಸೌದತ್ತೆಗೆ ಹೋಗೋಕೆ ಟ್ರೈನ್ ಬುಕ್ಕಿಂಗ್ ಆಗಿದೆ ಅಂತ ಹೇಳ್ದೆ. ನೋಡಿ, ಇನ್ನೊಂದು ಸಲ ಬಂದಾಗ ಖಂಡಿತ ನಿಮ್ಮನ್ನ ಭೇಟಿ ಆಗ್ತೀನಿ. ನಾನು ನಿಮ್ಮ ಯಜಮಾನ್ರನ್ನ ತುಂಬಾ ಕೇಳ್ದೆ ಅಂತ ಹೇಳಿ. ಖಂಡಿತ ಹೇಳ್ತೀನಿ. ಏನಂದ್ರೆ ಕೇಳಿಸ್ಕೊಂಡ್ರ, ನೀವೆಷ್ಟು ಒಳ್ಳೆಯವರು. ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ? ಆ ಮಾಯಂಗನೆ ಚಾಮುಂಡೇಶ್ವರಿ ಮಾತನ್ನ ಕೇಳ್ಕೊಂಡು ನಿಮ್ ಮನ್ಸಿಗೆ ಎಷ್ಟು ನೋವು ಕೊಟ್ಬಿಟ್ಟೆ. ಇರಿ, ಈಗ್ಲೇ ಅವಳಗ್ ಫೋನ್ ಮಾಡಿ ಸರಿಯಾಗಿ ಡೋಸ್ ಕೊಡ್ತೀನಿ. ಸರಿ, ರಾತ್ರದಲ್ಲಿ ಏನ್ ಡೋಸ್ ಕೊಡ್ತೀಯ ಮಾಲಕೋಬಾರ? ಬಿಸಿ ಆಗಿರೋವಾಗ್ಲೇ ತಟ್ಟಬೇಕ್ರಿ. ಇರಿ.